ಯಾರಿಗೂ ಡೌಟ್ ಬರ್ದಿರೋ ಹಾಗೆ ನಮಗ್ ತಂದು ಒಪ್ಪಿಸ್ತೀನಿ ನೋಡ್ತಾ ಇರಿ. ಅನ್ಕೊಂಡಿದ್ಕಿಂತ ಸುಮನಗೆ ತುಂಬಾನೇ ಟ್ಯಾಲೆಂಟ್ ಇದೆ ಮಾಮ್. ಸರಿ, ನಾವು ಹೊರಗೆ ಹೋಗಿರೋಣ, ಸುಮನ ಎತ್ಕೊಂಡ್ ಬಂದ್ ಕೊಡ್ತಾಳೆ. 5 ನಿಮಿಷ ಟೈಮ್ ಕೊಡಿ, ನಾನು ಏರ್ಪಾಡ್ ಮಾಡ್ತೀನಿ. ನಡೆಯೋ. ಸಾಂಬಾರ್ ಹಾಕ್ಲೇನ್ರಿ? ನನ್ ತಲೆ ಮೇಲಕ್ಕೆ, ನನ್ ತಲೆ ಮೇಲಕ್ಕೋ. ಅಯ್ಯೋ, ಯಾಕ್ರಿ ಅಷ್ಟು ಕೋಪ ಮಾಡ್ಕೋತೀರಾ? ಚಟ್ನಿ ಜೊತೆ ತಿನ್ನೋದ್ ಬೇಡವಾ? ಮಾವಾ, ನೀವು ಆ ಕಡೆ ಹೋಗಿ ತಿನ್ಬೋದಲ್ವಾ, ಇಲ್ಲಿ ಕೆಲಸ ನಡೀತಾ ಇದೆ. ಸಾರಿ ವಿಕ್ರಾಯ್ತು, ಡಿಸ್ಟರ್ಬ್ ಮಾಡೋದಿಲ್ಲ, ಸೈಲೆಂಟ್ ಆಗಿ ತಿಂತೀನಿ. ಏನ್ ಆಗ್ ನೋಡ್ತಾ ಇದ್ಯಾ? ಫಿಂಗರ್ ಬಾಲ್ ತಗೊಂಬ, ಹೋಗ. ಸರಿ ರೀ. ಹ್ಮ್, ಬೇಗ. ಬೆಳ್ಬೆಳಗ್ಗೆನೆ ಫೈಲ್ ಇಟ್ಕೊಂಡಿದ್ದೀರಾ ಅಂದ್ರೆ ಮಧ್ಯಾಹ್ನದವರೆಗೂ ನೀವು ಹೇಳಲ್ಲ. ವಿಕ್ರಾಂತ್ ಅವರೇ, ನೀವು ಕೂಡ ಟಿಫನ್ ಮಾಡಿ ಬನ್ನಿ. ನೈನಿ, ಎಲ್ರು ಬರ್ಲಿ ಬಿಡು. ಬೆಳಗ್ಗೆ ಬೆಳಗ್ಗೆನೆ ಎಲ್ಲ ಆಚೆ ಹೊರಟಿರಾಗಿದೆ. ಮಾಮ್, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಸ್ಮೈಲ್ ಮಾಡ್ತಾ ಹೋಗ್ಬೇಕು ಕಣು, ಇಲ್ಲ ಅಂದ್ರೆ ಡೌಟ್ ಬಂದ್ಬಿಡುತ್ತೆ. ಅವ್ರು ಮುಂದೆ ಹೋದಾಗ ಗಾಯತ್ರಿ ಪುಟ್ಟಿ ಕಿಟಾರ್ ಅಂತ ಕಿರ್ಚ್ಕೊಳ್ಳಲ್ಲ ತಾನೆ? ಹುಚ್ಚ ಅನುಮಾನಗಳು, ಇವಾಗ ಕೇಳ್ಬೇಡ. ಒಳ್ಳೆ ಉತ್ಸವ ಮೂರ್ತಿ ತರ ನಿಧಾನಕ್ಕೆ ಹೋಗ್ತಿದ್ಯಲ್ಲ ಸುಮನ, ಬೇಗ ಬೇಗ ಬಾ, ಟಿಫಿನ್ ಮಾಡೋಣ. ಡಮ್ಮ ಡಮ್ಮ, ಎಲ್ರು ಒಟ್ಟಿಗೆ ತಿಂಡಿ ತಿನ್ನೋಣ, ಬನ್ನಿ ಬನ್ನಿ. ನೀನೇ ಮಾಡ್ದ ಹಾಗೆ ಚೆನ್ನಾಗ್ ಕರಿತಿದ್ಯಾ ನೋಡು. ತಿಂಡಿ ತಿನ್ನೋದು ಒಳ್ಳೇದಲ್ವಾ ಸುಮನ? ಬನ್ನಿ ಮಾಮ. ವಲ್ಲಭಾವ, ತಿಂಡಿನೂ ತಿಂದ ಎಲ್ಲಿಗೆ ಹೋಗ್ತಿದ್ದೀರಾ? ಅದು ನಮಗೂ ಮಾಡಕ್ ತುಂಬಾ ಕೆಲಸ ಇರುತ್ತಲ್ವಾ, ಮುಖ್ಯವಾದ ಕೆಲಸನ ತಡೆ ಮಾಡದೆ ಮಾಡ್ಬೇಕು ಅಂತ ನಿಮ್ಮ ಯಜಮಾನ್ರು ಹೇಳ್ತಿರ್ತಾರಲ್ಲ. ಬಲ್ಲಭಾ, 5 ಮಿನಿಟ್ಸ್ ಅಲ್ಲಿ ತಿನ್ಬಿಟ್ಟು ಹೋಗಿ. ಬನ್ನಿ ಮ್ಯಾಮ್, ಒಡೆ ತಿನ್ನಣ. ಹಲ್ಲು ಬುದುರ್ಸ್ಬಿಡ್ತೀನಿ ಅಷ್ಟೇ. ಬೇಡ ಬಿಡಿ, ಕೆಲಸ ಆದ್ಮೇಲೆ ತಿನ್ಬೋದು, ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಬಲ್ಲಭಾ? ಹೊರಗ್ ಹೋಗುವಾಗ ಕೇಳ್ಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಹೋಗ್ ಬನ್ನಿ ಅತ್ತೆ. ಆದ್ರೆ ಈ ಬಾಸ್ಕೆಟ್ ಯಾಕೆ ಎತ್ಕೊಂಡು ಹೋಗ್ತಿದ್ದೀರಾ? ಬಾಸ್ಕೆಟ್? ಬ್ಯಾಂಕ್ ಹೋಗ್ತಾ ಇದ್ದೀವಿ. ತರಕಾರಿ ಶಾಪಿಂಗ್ ಕೂಡ ಈ ತರ ಬುಟ್ಟಿ ಇಟ್ಕೊಂಡು ಹೋಗಲ್ಲ. ನೀವೀಗ ಬ್ಯಾಂಕಿಗೆ ಹೋದ್ರೆ ನಗಲ್ವಾ? ಮಾಮ್, ಹಾಸಿನಿಗೆ ಮ್ಯಾಟ್ರ ಗೊತ್ತಿಲ್ಲ. ವಲ್ಲಭಾವ, ಅತ್ತೆನ ಮಾತಾಡಕ್ ಬಿಡಿ. ನೀವೇನೇನೋ ಹೇಳಿ ಸುಮ್ಮನೆ ಸಿಕ್ಕಾಕೋಬೇಡಿ. ಮೂವರು ಏನೋ ಪ್ಲಾನ್ ಮಾಡ್ಕೊಂಡಂಗಿದೆಯಲ್ಲ. ಮಾತ್ ಬದಲಾಯಿಸೋಕು ಮುಂಚೆ ಆ ಬುಟ್ಟಿಲಿ ಏನಿದೆ ಅಂತ ತಿಳ್ಕೋ ವಿಕ್ರಾಂತ್. ನಿನ್ಗಿದೆಲ್ಲ ಬೇಕಾ? ಹ್ಮ್, ಹೀಗೆ ಹೇಳ್ತಿದಿ ಅಂದ್ರೆ ಏನೋ ಇಂಪಾರ್ಟೆಂಟೇ ಅನ್ಸತ್ತಾ? ಕ್ಯಾಶ್ ಇದೆ ವಿಶಾಲ್, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಬೇಕು. ಬ್ಯಾಗಲ್ಲೋ ಬ್ರೀಫ್ ಕೇಸಲ್ಲೋ ತಗೊಂಡು ಹೋಗ್ಬೋದಲ್ವಾ? ಇಲ್ಲ ನೈನಿ, ಹೀಗ್ ಮಾಡಿದ್ರೆ ಕಳ್ಳ್ರ ಕಾಕ್ರಿಗೆ ಗೊತ್ತಾಗಲ್ಲ ಅಂತ ಅತ್ತಿಗೆ ಪ್ಲಾನು ಅಲ್ವಾ ಅತ್ತಿಗೆ? ಹಾ, ಕರೆಕ್ಟ್. ನಿಮ್ಮೆಲ್ರಿಗಿಂತ ದುರಂಧರನ್ಗೆ ಸಮಯ ಪ್ರಜ್ಞೆ ಇದೆ. ಇವಳ ಮುಖಕ್ಕೆ ಅದು ಬೇರೆ. ಫಿಂಗರ್ ಬಾಲ್ ತಗೊಂಡ್ಬ ಅಂತ ಹೇಳಿದೀನಿ, ನನ್ನ ಕೈ ಒಣಗೋಗ್ತಾ ಇದೆ, ಅಷ್ಟು ಕೂಡ ಜ್ಞಾನ ಇಲ್ಲ ಇವಳಿಗೆ. ಬ
ಬೆಳಗ್ಗೆ ಎದ್ದಾಗಿಂದ ಬಾಯಿ ಮೂಗು ಕೈ ಕಾಲು ಹೀಗೆಲ್ಲಾನು ಕ್ಲೀನ್ ಮಾಡಿಸ್ಕೋತಾ ಇರ್ತೀರಾ, ಆದ್ರೂ ಬೈತಾನೆ ಇರ್ತೀರ. ಬರೋ ಜನ್ಮದಲ್ಲಿ ಮಾತ್ರ ನಿಮ್ಮಂತ ಗಂಡ ನನಗ್ ಬೇಡ, ತಗೊಳ್ಳಿ ಕೈ ತೊಳ್ಕೊಳ್ಳಿ. ಒಂದ್ ನಿಮಿಷ ಆತೆ. ಟೆಲ್ ಮಿ ವಿಶ್. ಆ ಬೌಲ್ ಕುಡಿ, ಇಲ್ಲಿ ಕುಡಿ ಅಂದೆ. ವಿಶಾಲ, ನೀ ನನ್ ಕೈ ತೊಳೆದ್ರೆ ಚೆನ್ನಾಗಿರಲ್ಲಪ್ಪ. ಮಾವ ಪರವಾಗಿಲ್ಲ. ಪ್ಲೀಸ್ ಮಾವ, ಬನ್ನಿ ಮಾವ, ಬನ್ನಿ ಅಂದ್ರೆ ಬನ್ನಿ ಮಾವ, ಪ್ಲೀಸ್ ಬನ್ನಿ ಮಾವ. ಆಟ ಆಡ್ಬಿಡಿ ಮಕ್ಕಳ ಹತ್ರ. ಅಯ್ಯೋ ಮಾವ, ನಿಂತ್ಕೊಳ್ಳಿ ಮಾವ, ಎಲ್ಲಿ ಹೋಗ್ತಾ ಇದೀರಾ? ಓಡ್ಬೇಡಿ, ನಿಂತ್ಕೊಳ್ಳಿ. ಹಾಗೆ ಆಗ್ಬೇಕು ನಿಮ್ಗೆ, ಹಾಗೆ ಮಾಡೋ. ಹಿಡ್ಕೋ ವಿಶಾಲ್, ಹಿಡ್ಕೋ ಹಿಡ್ಕೋ. ಏನ್ ಮಾತಾಡ್ತಿದ್ದೀರಾ? ಇವನೊಬ್ಬ ಮೂರ್ಖ, ಹಿಂದು ಮುಂದು ಯೋಚಿಸಲ್ಲ. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಬಂದೆ. ಎದ್ದಿಲ್ಲ ಅಂತ ಇದಾರೆ, ಬುಟ್ಟಿಯಿಂದ ಏನಾದ್ರು ಹಾವಂತ ಬುಸ್ ಅಂತ ಎದ್ದು ಬಿಡ್ತಾ ಏನೋ. ಜೋಕ್ ಮಾಡಬೇಡಿ. ನೋಟಿನ್ ಕಂತೆ ಇರೋ ಬುಟ್ಟಿಲಿ ಹೆಡೆ ಎತ್ಕೊಂಡು ಹಾವು ಹೊರಗ್ ಬರತ್ತಾ ಏನು? ಬಿಸ್ನೀರ್ ಚೆಲ್ಲದ್ರು ಕೂಡ ಗಾಯತ್ರಿ ಯಾವ ಸದ್ದು ಮಾಡದೆ ಸುಮ್ನೆ ಇದ್ದಾಳಲ್ಲ, ಅದು ಹೇಗೆ? ಅತ್ತೆ, ನೀರ್ ಬಿದ್ದಿದೆ ಅಲ್ವಾ, ನೋಡ್ ತೊಯ್ದು ಹಾಳಾಗತ್ತೆ ಅಷ್ಟೆ. ಸ್ವಲ್ಪ ಒಣಗದ್ಮೇಲೆ ತಗೊಂಡ್ ಹೋಗಿವ್ರಂತೆ. ಏನು ಪರವಾಗಿಲ್ಲ ನಯನಿ. ಅಲ್ಲ, ನಿಮ್ಮ ಹತ್ರ ದುಡ್ಡೆ ಬಂತು? ನಿನ್ನೆ ರಾತ್ರಿ ಯಾವ ಬ್ಯಾಂಕ್ ಲೂಟಿ ಮಾಡಿದ್ರು? ಅಯ್ಯೋ, ಗಾಯತ್ರಿ ಪುಟ್ಟಿ ಅಲ್ಲಿದ್ದಾಳಲ್ಲ ಮಾಮ್. ಇನ್ನೆಲ್ಲಿರ್ಬೇಕಿತ್ತು ರಾಜಾ? ಬುಟ್ಟಿಯೊಳಗ? ಮಾಮ್, ಟೈಮ್ ಇಲ್ಲ ಅಂತ ಅರ್ಜೆಂಟಾಗಿ ಹೋಗ್ತಿದ್ ನೀವು, ಇಲ್ಲೇ ಇದ್ದು ಇಷ್ಟೊತ್ತಿಗೆ ಟಿಫನ್ ಮಾಡಿ ಹೋಗ್ಬೋದಿತ್ತಲ್ಲ. ಗಾಬರಿಲಿ ಇರಬೇಕಾದ್ರೆ ಏನು ತಿನ್ನಕ್ಕಾಗಲ್ಲ ವಿಶಾಲ್ ಅವರೇ. ಎನಿ ಪ್ರಾಬ್ಲಮ್? ಬ್ಯಾಸ್ಕೆಟ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದಿದ್ದು ದುಡ್ಡ ಅಥವಾ ಬೇರೆ ಏನಾದ್ರೂ ಇದೆಯಾ ಒಂದ್ಸಲ ನೋಡಿ ಬಾವಾ. ಕಾರಲ್ ನೋಡಿದ್ರೆ ಆಯ್ತು ಬಿಡು. ಸುಂದರಿ ಮಾಮ್,
ಟೆನ್ಷನ್ ಅಲ್ಲಿ ಮೈಂಡ್ ಕೆಲಸನೇ ಮಾಡ್ತಿಲ್ಲ. ನನ್ಗೆ ಇವಾಗ್ಲೇ ಕ್ಲಾರಿಟಿ ಬೇಕು. ಅದ್ ಹಾಗಲ್ವೋ? ವೇಟ್ ಮಾಮ್, ಜಸ್ಟ್ ಅ ಮಿನಿಟ್. ಅವ್ರ ಡೌಟ್ ಕ್ಲಿಯರ್ ಆಗ್ಬೇಕಲ್ವಾ ಅತ್ತೆ? ದುಡ್ಡಿಟ್ಟಿದ್ದೀರಾ ಅಂದ್ರೆ ಹುಷಾರಾಗೇ ಇಟ್ಕೊಂಡಿರ್ತೀರಾ ಅಲ್ವಾ? ಯಾವ್ದಕ್ಕೂ ಒಳ್ಳೇದು ಅತ್ತಿಗೆ, ಒಂದ್ಸಲ ನೋಡ್ಕೊಂಡು ಹೋಗ್ಬಿಡಿ. ಬ್ಯಾಂಕ್ ಅವರು ದುಡ್ಡು ಮಾತ್ರ ತಗೊಳೋದು, ಈ ಕಲ್ಲನ್ನ ಯಾರು ತಗೋತಾರಕ್ಕ? ನನ್ ಗಂಡಂಗೂ ಅದರಿಂದ ಮಕ್ಕಳಾಗುತ್ತೇನೋ. ಕಲ್ಲಿಂದ ಏನಾದ್ರೂ ಮಕ್ಳು ಹುಟ್ಟತ್ತ? ಕೊಡುತ್ತೆ. ನಿನ್ ವಿಷಯದಲ್ಲಿ ಆಯ್ತಲ್ಲೇ, ಕೃಷ್ಣ ಕಲ್ಲಿಂದ ನೀನು ತಾಯಿ ಆದ. ಇದು ಬರೀ ಕಲ್ಲು ವಲ್ಲಭಾ. ಏನೋ ಹ್ಯೂಜ್ ಕೆಲ್ಸ. ಓಂ ದುಡ್ಡು ನೀಡು ಅಂತಂದ್ರೆ ಕಲ್ಗಳನ್ನ ಯಾಕೆ ಇಟ್ಟಿದ್ಯಾ? ನಾನು ಇಟ್ಟಿಲ್ಲಪ್ಪ. ಮತ್ತಿನ್ಯಾರು ಇಟ್ರು? ಯಾರೋ ಇಟ್ಟಿದ್ದಾರೆ ವಿಶಾಲ್. ಸುಮ್ನ ಯಾಕಿವತ್ತು ನೈನಿ ವಿಶಾಲ್ ರೂಮ್ಗೆ ಟಿಪ್ಟೋ ಮಾಡ್ಕೊಂಡು ಹೋಗ್ತಿದ್ದಾಳೆ? ಏನಿರ್ಬೋದು, ಏನೋ ಇರುತ್ತೆ. ಏನ್ ಮಾಡ್ತಿದ್ದಾಳೆ? ಬುಟ್ಟಿಯಾಗಿ ತಗೊಂಡ್ ಬಂದಿದ್ದಾಳೆ. ಏನ್ ಮಾಡ್ತಿದ್ದಾಳೆ ಇವಳು? ಯೂಕಿಟ್ ಸುಮ್ನ, ಚಿಕ್ಕತ್ತೆ ಮಾತ್ ಕೇಳಿ ದೊಡ್ಡತ್ತನೇ ಎತ್ಕೋತಿದ್ಯಾ? ಇವಾಗ ಏನ್ ಮಾಡೋದು? ದುಡ್ಡನ್ನ ಯಾರು ತಗೊಂಡಿರ್ತಾರಲ್ವ? ಲಕ್ಷದಲ್ಲಿ ಏನಿಲ್ಲ ಬಿಡಿ ಮಾವ, ತುಂಬಾ ದುಡ್ಡು ಕಳ್ಕೊಂಡಿದ್ರೆ ಇಷ್ಟೊತ್ತಿಗೆ ಗಲಾಟೆ ಮಾಡ್ಬಿಡೋರು. ಹೋಗ್ಲಿ, ಆ ಕಲ್ ಕೊಡಿ, ಎಷ್ಟು ಬರ್ತೀನಿ. ಪರವಾಗಿಲ್ಲ ನಯನಿ, ನಿನಗೆ ಯಾಕೆ ತೊಂದ್ರೆ, ನಾವೇ ಬಿಸಾಕ್ತೀವಿ. ಏಯ್ ವಲ್ಲಭ ತಗೊಳ. ಚಳ್ಳೆ ಹಣ್ಣು ತಿಂದಿದ್ದಾಯ್ತು, ಇವಾಗ ಟಿಫನ್ ತಿನ್ಬೇಕು. ಬಾ ಸುಮ್ಮನ. ನಂಗೆ ಹಸ್ವಾಗ್ತಿಲ್ಲ ಅಕ್ಕ, ಆಮೇಲೆ ತಿಂತೀನಿ.
ಏಯ್ ಹೇಳು, ನೀನೇ ಹೇಳೋ, ಏಯ್ ನೀನೇ ಹೇಳೋ. ನಿಮ್ ನಿಮ್ ಮುಖ ನೋಡ್ಕೊಳ್ಳೋದನ್ ಬಿಟ್ಟು ವಿಷಯ ಏನು ಅಂತ ಹೇಳಿ. ನನ್ ಟೈಮ್ ಸರಿಲ್ವಾ ಮಾಮ್ ಟೈಮ್ ಸರಿಲ್ವಾ ಗೊತ್ತಿಲ್ಲ, ಆದ್ರೆ ಕೆಲ್ಸನೇ ಆಗ್ಲಿಲ್ಲ ಸ್ವಾಮಿ. ಆದ್ರೆ ರಿವರ್ಸ್ ಆಗಿದೆ ಅಂದ್ರೆ ಉಲ್ಟಾ ಪಲ್ಟಾ ಸ್ವಾಮಿ, ಅನ್ಕೊಂಡಿದ್ದಾಗ್ಲಿಲ್ಲ ಅಂತ. ಮೂರ್ಖ, ಅರ್ಥ ಅಲ್ಲ ಏನಾಯ್ತು ಅಂತ ಕೇಳ್ತಾ ಇದ್ದೀನಿ. ಇವ್ರ ಮೂಡ್ ಚೆನ್ನಾಗಿಲ್ಲ ಅನ್ಸುತ್ತೆ, ನೀವೇ ಹೇಳಿ ಮಾಮ್. ನೀವು ಕೊಟ್ಟಿದ್ದ ಮತ್ತಿನ ಬೇರನ್ನ ಗಾಯತ್ರಿ ಪುಟ್ಟಿ ಮೇಲೆ ಪ್ರಯೋಗ ಮಾಡಕ್ ಆಗ್ಲಿಲ್ಲ ಸ್ವಾಮಿ. ಮತ್ತೇನ್ ಮಾಡಿದ್ರಿ? ವೇಸ್ಟ್ ಏನ್ ಮಾಡಿಲ್ಲ ಸ್ವಾಮಿ, ಬಳಸಿದ್ವಿ. ಅಧಿಕ ಪ್ರಸಂಗಿ ಇವನು, ನನ್ ಮೂಗುಗೆ ಅದನ್ನ ಹಿಡಿದು ನಾನ್ ಪ್ರಜ್ಞೆ ತಪ್ಪೋ ಹಾಗ ಮಾಡ್ದ ಇವನು. ನೀವ್ ಹಾಗ ನೋಡ್ಬೇಡಿ ಸ್ವಾಮಿ, ಭಯ ಆಗತ್ತೆ. ಮೂರ್ಖತ್ತೆ ವಯಸ್ಸಾದ್ರೂ ಕೂಡ ಸ್ವಲ್ಪನೂ ಜ್ಞಾನ ಇಲ್ಲ ಅಂತಂದ್ರೆ ನಿನ್ನ ಏನನ್ಬೇಕು? ಹಾಗಿದ್ರೆ ನಮ್ಮ ಮಾಮ್ಗೆ ಏನಂತೀರ ನೀವು? ನೀನೇನ್ ಮಾಡ್ತಿದ್ದಿಲ್ಲೋ ತಮ್ಮ? ಗೊತ್ತಿದ್ದು ನಾನೇನ್ ತಪ್ಪು ಮಾಡಿಲ್ಲ ಸ್ವಾಮಿ. ಮತ್ತಿನ್ ಬೇರನ್ನ ಗಾಯತ್ರಿ ಪುಟ್ಟಿ ಮೂಗಿಗೆ ಹಿಡಿತೀನೋ ಇಲ್ವೋ ಯಾವುದಕ್ಕೂ ಇರ್ಲಿ ಅಂತ ಆ ಮಗು ಕುಡಿಯೋ ಹಾಲಲ್ಲಿ ನಿದ್ದೆ ಮಾತ್ರ ಹಾಕ್ದೆ. ನನಗ್ ಪ್ರಜ್ಞೆ ಬಂದ್ಮೇಲೆ ನಾನ್ ತುಂಬಾ ವೀಕ್ ಆಗಿದ್ದೀನಿ ಅಂತ ಅವರು ಆ ಹಾಲ್ನ ನನಗ್ ಕುಡಿಯಕ್ ಹೇಳಿದ್ರು. ಕುಡಿದ್ಯಾ? ಅಯ್ಯೋ, ಆ ಚಾನ್ಸ್ ನಾನ್ಯಾಕ್ ಕೊಡ್ತೀನಿ ಸ್ವಾಮಿ? ಮಾಮ್ ಯಾಕೆ ಹಿಂದೆ ಮುಂದೆ ಯೋಚಿಸ್ತಿದ್ದಾರೆ ಅಂತ ಗೊತ್ತಿಲ್ದೆ ನಾನೇ ಕುಡಿದ್ಬಿಟ್ಟೆ. ಈ ಸರಿ ನೀನೇ ಪ್ರಜ್ಞೆ ತಪ್ಪಿರ್ತೀಯ. ಅಯ್ಯಯ್ಯೋ, ಸಾಕಾದಾಗ ಹೇಳಿದ್ರೆ ಅದ ಹೇಗ್ ಸ್ವಾಮಿ? ಅದು ನಿದ್ದೆ ಮಾತ್ರೆ ಹಾಕಿರೋ ಹಾಲಲ್ವೇನೋ. ಹೌದಲ್ಲ, ಗಾಯತ್ರಿ ಪಾಪುನ ಇಲ್ಲಿ ಕರ್ಕೊಂಬರೋದಿಕ್ಕೆ ಮಾರ್ಗ ತೋರ್ಸಿದ್ರೆ ನಿಮ್ಗೂ ಕೂಡ ಹೊಸಲು ದಾಟಕ್ಕಾಗದೆ ಮನೇಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಈ ಸಲ ಹಾಗೆಲ್ಲ ಆಗಲ್ಲ ಸ್ವಾಮಿ. ಏನ್ ಮಾಡ್ಬೇಕು ಅಂತ ಇದ್ದೀರಾ? ಇನ್ನೊಂದ್ ಮೂಲಕೆ ಕೊಡ್ತೀರಾ? ಉಗ್ರಷ್ಟಿದ್ರೆ ಸಾಕು. ಏಯ್, ಸೈಜ್ ಎಲ್ಲ ಕೇಳ್ಬಾರ್ದು, ಅವ್ರು ಕೊಟ್ಟಿದ್ದನ್ನ ತಗೋಬೇಕು. ಅಯ್ಯೋ, ದೊಡ್ಡದೇನಾದ್ರೂ ಕೊಟ್ರೆ ಹೇಗ್ ಮಾಮ್ ತಗೊಂಡೋಗೋದು? ಸ್ವಲ್ಪ ಬುದ್ಧಿ ಉಪಯೋಗಿಸಿ. ಸಾಕ್ ಸುಮ್ನಿರು. ನಿಮ್ ಕೈಲಿ ಆಗ್ತಾ ಇಲ್ವಲ್ಲ, ನಾನೇ ಅಕ್ಕಾಡ ಕಿಳಿಬೇಕು ಅಂತ ನನಗನ್ನಿಸ್ತಾ ಇದೆ. ನೀವ್ ಅಕ್ಕಾಡ ಕಿಳಿದ್ರೆ ಸಮಸ್ಯೆ ಆಗಲ್ವಾ ಸ್ವಾಮಿ? ನಿನ್ ಮಗನ್ಗೆ ಸ್ವಲ್ಪ ಅರ್ಥ ಆಗೋ ತರ ಹೇಳು. ಏನ್ ಹೇಳ್ತಿದಾರ ಮಾಮ್ ಇವ್ರು? ನಿನ್ ಬಾಯಿ ಮುಚ್ಕೊಂಡಿರು, ಅವ್ರು ಮೊದ್ಲು ಹೇಳಿ ಬಿಡು. ಗಾಯತ್ರಿ ಪಾಪುಗೆ, ಗಾಯತ್ರಿ ದೇವಿಗೂ ಏನಾದ್ರೂ ಜನ್ಮ ಜನ್ಮಾಂತರದ ಸಂಬಂಧ ಇದೆಯಾ ಇಲ್ವಾ ಅನ್ನೋದು ನಾನು ನಾಳೆ ನಿಮ್ಮ ಮನೆಗೆ ಬಂದು ಪರೀಕ್ಷೆ ಮಾಡ್ತೀನಿ. ಪಾಸಾದ್ರೆ? ಆ ಮಗುನೇ ಗಾಯತ್ರಿ ಅಕ್ಕ ಅಂತ, ಫೇಲ್ ಆದ್ರೆ ಅಲ್ಲ ಅಂತ. ನನ್ ಮಗು ಬಗ್ಗೆ ಮಾತಾಡ್ಲಿಲ್ಲ ಮಾಮ್, ಅಖಂಡ ಸ್ವಾಮಿಗಳ ಬಗ್ಗೆ ಹೇಳಿದ್ದು. ಎಲ್ಲದಕ್ಕೂ ನಾಳೆ ನಿಮ್ಗೆ ಉತ್ತರ ಸಿಗತ್ತೆ. ಪರೀಕ್ಷೆ ನಿಮ್ಗೆ ಅಂದಂಗ ಆಯ್ತು. ಏಯ್, ನಿನ್ ಮೊದ್ಲು ನಡಿ, ನೀವು ಬನ್ನಿ ಸ್ವಾಮಿ, ಬರ್ತೀವಿ. ನಡಿ. ಯಾರ ಅಶ್ಯೂರಾಗ್ ಬಾಗ್ಲು ತಟ್ಟಿದ್ರು ಅಂತ ಅನ್ಕೊಂಡೆ. ಬಾಗ್ಲಿಗಲ್ಲ ಸುಮ್ನ, ನಿನಗ್ ಹೊಡಿಬೇಕು. ನಾನೇನ್ ಮಾಡ್ದೆ ಅಕ್ಕ? ಹೆಲ್ಪ್ ಮಾಡಿದೀಯಲ್ಲ. ಸಹಾಯ ಮಾಡೋದ್ ಒಳ್ಳೇದಲ್ವಾ ಅಕ್ಕ? ಯಾರಿಗ್ ಮಾಡ್ದೆ? ಯಾರಿಗ್ ಮಾಡಿರ್ಬೋದು? ಮರು ಪ್ರಶ್ನೆ ಮಾಡ್ಬೇಡ ಸುಮ್ನ, ಬೆಳಗ್ಗೆಯಿಂದ ನಿನ್ನ ಕೇಳ್ಬೇಕು ಅನ್ಕೋತಿದ್ದೀನಿ. ಉತ್ತರ ಹೇಳು, ಇಲ್ಲ ಅಂದ್ರೆ ಆಮೇಲೆ ಸರಿ ಇರಲ್ಲ ನೋಡು. ಸುಮ್ ಸುಮ್ನೆ ನನ್ಗ್ಯಾಕ್ ಬೈತಿದ್ಯಾಕ? ಗಾಯತ್ರಿ ಪುಟ್ಟಿನ ಬುಟ್ಟಿಯೊಳಗ್ ಹಾಕೊಂಡ್ ನಮ್ಮತ್ತೆಗ್ ಹೋಗಿ ಕೊಟ್ರೆ ನಿನ್ ಕೈಯಲ್ಲಿ ತಟ್ಟೆ ಕೊಡ್ತಾರೆ ಬೇಡ್ಕೋ ಅಂತ. ಯಾವ ಬುಟ್ಟಿ, ಏನ್ ಹೇಳ್ತಿದ್ಯಾ? ಮಾತ್ ಬದಲಾಯಿಸಿ ನನ್ನ ಹತ್ರ ಹೊಡ್ಸ್ಕೋಬೇಡ ಸುಮ್ನ. ನೀನ್ ಗಾಯತ್ರಿ ಪುಟ್ಟಿನ ಬುಟ್ಟಿಯಲ್ಲಿ ಹಾಕಿದ್ ನಾನ್ ನೋಡ್ದೆ, ಆಮೇಲೆ ಅದ್ರಲ್ಲಿ ಕಲ್ಲಿಟ್ಟು ಅವ್ರ ಹುಚ್ಚು ಪ್ರಯತ್ನನ ನಾನು ನಿಲ್ಲಿಸ್ದೆ. ಕಲ್ಲಿಟ್ಟಿದ್ ನೀನಾ? ಹೋಗ್ ಹೇಳ್ತ್ಯಾ ಹೇಳು. ನಿಮ್ ದೊಡ್ಡ ಸೊಸೆ ಹಾಸಿನೇನೆ ಇದಕ್ಕೆಲ್ಲ ಕಾರಣ ಅಂತ. ಚಿಕ್ಕ ಮಗು ಗಾಯತ್ರಿ, ನಿನಗೂ ಒಬ್ಳು ಮಗಳಿದ್ದಾಳಲ್ವಾ? ಮಗು ದೂರ ಆದ್ರೆ ಎಷ್ಟು ನೋವಾಗತ್ತೆ ಅನ್ನೋದು ನಿನಗ್ ಗೊತ್ತಿಲ್ವಾ?
ಆದ್ರೆ ಅವಳು ಸ್ವಂತ ಮಗು ಅಲ್ಲ ಅಂದ್ಮೇಲೆ ಗಾಯತ್ರಿ ಬಗ್ಗೆ ಅಷ್ಟೆಲ್ಲ ಯೋಚಿಸ್ಬೇಕಾ?